ಅವರಿಗೆ ಪ್ರಾಸಿಕ್ಯೂಷನ್ ಏನು ಕೊಟ್ಟಿದ್ದಾರೆ, ರಾಜ್ಯಪಾಲರು ಏನು ಕೊಟ್ಟಿದ್ದಾರೆ, ಒಂದ್ ಕಡೆ ನೀವು ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ. ಈಗಾಗಲೇ ಸನ್ಮಾನ್ಯ ರಾಜ್ಯಪಾಲರು ಯಾರು ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಿತ್ತು ಅದರ ಆಧಾರದ ಮೇಲೆ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ ಮಾಡಬೇಕು ಬೇಡಬೇಕು, ಇದಕ್ಕೆ ನಿಮ್ದೇನು ಕ್ಲಾರಿಫಿಕೇಶನ್ ಅನ್ನೋ ಸಲುವಾಗಿ ಒಂದು ಪ್ರಾಸಿಕ್ಯೂಷನ್ ಇದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಉತ್ತರ ಕೊಟ್ಟಿದ್ದಾರೆ, ನಿಮ್ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ. ಇಲ್ಲಿ ಕಾನೂನಿನ ಸೂಕ್ಷ್ಮತೆಗಳು ಅಳಕ್ ಮಾಡಿದ್ದಾವೆ. ಏನಂದ್ರೆ ಬಹಳ ನಾ ಹಿಂದಿನೂ ಹಲವಾರು ವಿಚಾರದಲ್ಲಿ ಹೇಳಿದ್ದೀನಿ, ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ನೇರವಾಗಿದ್ದದ್ದು ಕಂಡುಬರ್ತದೆ. ಯಾಕಂದ್ರೆ ಇವತ್ತು 50% ಡೆವಲಪ್ಡ್ ಸೈಟ್ಸ್ಗಳನ್ನು ಹಿಂದೆ 10 ವರ್ಷ ಹಿಂದೆ ಡೆವಲಪ್ ಆದಂತಹ ಸೈಟ್ಸ್ಗಳನ್ನು ತೆಗೆದುಕೊಂಡಿದ್ರು, ಅಲ್ಲಿ ರೂಲ್ಸ್ ಕಾನೂನನ್ನ ವಿರೋಧಿ ಇದ್ದಂಥದ್ದು. ಹೀಗಾಗಿ ಇಲ್ಲಿ ಪ್ರೇಮಾಪೇಕ್ಷೆ ಕೇಸ್ ಇರುವಂತಹದ್ದು ಸಿದ್ಧ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಂದೆ ರಾಜ್ಯಪಾಲರು ಏನು ನಿರ್ಧಾರ ಕೈಗೊಳ್ತಾರೆ ಅದು ಅವ್ರು ಬಿಟ್ಟಂತ ವಿಚಾರ, ಅವ್ರು ಬಿಟ್ಟಂತ ವಿಚಾರ. ಆದ್ರೆ ನಾನು ಹಿಂದಿನೂ ಹೇಳಿದ್ದೀನಿ, ಹಲವಾರು ಬಾರಿ ಹೇಳಿದ್ದೀನಿ, ಈ ಮೂಡಾ ಹಗರಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಒಂದು ಕಡೆ, ಅದರಲ್ಲಿ ಹಣಕಾಸು ಇಲಾಖೆಯ ಒಂದು ಇನ್ವಾಲ್ವ್ಮೆಂಟು ಇದೆ, ಅದು ಮುಖ್ಯಮಂತ್ರಿಗಳು ನೇರವಾಗಿ ಅವರು ಇನ್ವಾಲ್ವ್ಮೆಂಟು ಕಂಡುಬರ್ತದೆ. ಇದು ಮೂಡಾದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಅವ್ರ ಪತ್ನಿಯ ಇನ್ವಾಲ್ವ್ಮೆಂಟ್ ಇದ್ದದ್ದು ಕಂಡುಬರ್ತದೆ, ಪ್ರೇಮಾಪೇಕ್ಷ ಕೇಸ್ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು, ಸಿಬಿಐ ತನಿಖೆ ಆಗಬೇಕಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಬಂದದೆ. ಆದರೆ ಅದಕ್ಕೆ ಅವ್ರು ತಯಾರಾಗಲಿಲ್ಲ. ಎಲ್ಲಿವರೆಗೆ ಅಂತಂದರೆ ಯಾವುದೇ, ನಾನು ಹಿಂದೆ ಹಲವಾರು 30 ವರ್ಷದಿಂದ ನಾನು ವಿಧಾನಸಭೆಯಲ್ಲಿ ಇದ್ದು ಕೆಲಸ ಮಾಡಿದ್ದೀನಿ, ಅಪೋಸಿಷನ್ ಲೀಡರ್ ಆಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಒಂದು ಅಡ್ಜಮೆಂಟ್ ಮೋಷನ್ ಕೊಟ್ಟಾಗ ಅಪೋಸಿಷನ್ ಲೀಡರ್ಸು ಅವಾಗ ಅದನ್ನು ಅಟ್ಲೀಸ್ಟ್ ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ, ನಿಮ್ಗೆ ಏನಾದರೂ ಉತ್ತರ ಕೊಡೋದಿದ್ರೆ ಅಲ್ಲೇ ಕೊಡ್ಬೋದು. ಆದರೆ ಮುಖ್ಯಮಂತ್ರಿಗಳು ಇಲ್ಲಿ ಏನು ತಪ್ಪು ಮಾಡಿದ್ರು ಅಂತಂದರೆ ಅದನ್ನು ಫೇಸ್ ಮಾಡಲಿಕ್ಕೂ ಅವ್ರಿಗೆ ಆಗಲಿಲ್ಲ, ಫೇಸ್ ಮಾಡಲಿಲ್ಲ. ಅದನ್ನು ಎಲ್ಲಿವರೆಗೆ ಅಂದ್ರೆ ಸ್ಪೀಕರ್ ಮುಖಾಂತರ ಅದನ್ನು ರಿಜೆಕ್ಟ್ ಮಾಡಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದರು. ಇದರಿಂದ ಏನಾಯಿತು, ಏನೋ ವಿಷಯಗಳನ್ನು ಮುಚ್ಚಿಡುವಂಥ ಕೆಲಸ ಮುಖ್ಯಮಂತ್ರಿಗಳಿಂದ ಆಗಿದ್ದು. ಅದರ ನಂತರ ಅರ್ಜನ್ಮೆಂಟ್ ಸಿನೇಡಿಯ ಅರ್ಜನ್ಮೆಂಟ್ ಆದಮೇಲೆ ಬೆಳಗ್ಗೆದ್ದು ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಡೀಟೇಲ್ಸನ್ನು ಉತ್ತರ ಅಸೆಂಬ್ಲಿಯಲ್ಲಿ ಕೊಡುವ ಉತ್ತರ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾರೆ, ಮತ್ತು ಅದು ಉತ್ತರ ಪತ್ರಿಕೆಯವರು ಎಷ್ಟು ಬರೀಬೇಕು ಅದು ಬರೀಬೇಕು. ಆದರೆ ಒಂದೊಂದು ಪೇಜು ಅಡ್ವರ್ಟೈಸ್ಮೆಂಟ್ ಮುಖಾಂತರ ಉತ್ತರ ಕೊಡುವಂಥದ್ದು ಏನಿದೆಯಲ್ಲ, ಬಹುಶಃ ಮುಖ್ಯಮಂತ್ರಿ ಇನ್ವಾಲ್ವ್ ಇದರಲ್ಲಿ ಸಾಬೀತಾಗ್ತದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜೀನಾಮೆಗೆ ಒತ್ತಾಯ ಮಾಡಿದೆ, ಸಿಬಿಐ ತನಿಖೆಗೆ ಒತ್ತಾಯ ಮಾಡಿದೆ. ಅದಕ್ಕೆ ಅವ್ರು ಬೆಂಡ್ ಆಗದೇ ಇರುವುದರಿಂದ ಈಗ ಪಾದಯಾತ್ರೆ ಮುಖಾಂತರ ಅವರು ಇವತ್ತು ಪ್ರತಿಭಟನೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಕೈಗೊಂಡು ಡಿಸ್ಕಷನ್ ಮಾಡಿದ್ದಾರೆ. ನಮ್ಮ ಕೇಂದ್ರದ ವರಿಷ್ಠರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಕೂತು ವಿಚಾರ ಮಾಡಿಕೊಂಡು ಎಲ್ಲಿ ತಪ್ಪು ಒಪ್ಪು ಆಗಿದ್ದಾವೆ, ಏನು ವಿಶ್ವಾಸ ತೆಗೆದುಕೊಳ್ಳುವಂಥ ಒಂದು ಕೆಲಸ ಆಗಬೇಕು, ಅದ್ರ ಬಗ್ಗೆ ಆಲೋಚನೆ ಆಗಿ ಈಗ ಅವರು ಎಲ್ಲ ಅದಕ್ಕೆ ತಯಾರಾಗಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಒಂದು ನಾನು ಹೇಳ್ತೀನಿ, ಇವತ್ತು ಮುಖ್ಯಮಂತ್ರಿಗಳ ಅಧಿಕಾರ ದುರ್ಬಳಕೆ ಅಂತ ಅಂತಿರೋ ಇಲ್ಲೋ, ಮೂಡಾದ ಹಗಲದಲ್ಲಿ 50-50% ಎಲ್ಲಿ ಕೊಡ್ತಾರೆ, ಯಾವುದು ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ಕೊಂತಾರೆ ಆ ಲ್ಯಾಂಡ್ ಅಲ್ಲೇ 50% ಕೊಡ್ಬೇಕಂತ ರೂಲ್ಸ್ ಇದೆ. ನಾ ಹಿಂದೆ ಬೆಂಗಳೂರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, 2009 ರೂಲ್ಸ್ ಪ್ರಕಾರ ಯಾವ ಲ್ಯಾಂಡ್ ಅನ್ನು ನೀವು ಅಕ್ವೈರ್ ಮಾಡ್ತೀರಿ ಅದರಲ್ಲಿ 50% ಕೊಟ್ಟರೆ ಇದು ಕಾನೂನುಬದ್ಧ. ಈ 3 ಎಕರೆ ಜಮೀನು ಹೋಗಿದೆ, ಆ 3 ಎಕರೆ ಜಮೀನಲ್ಲಿ 50% ಕೊಟ್ಟಿದ್ರೆ ಓಕೆ, ಅದನ್ನ ಯಾರು ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಾಗಾದ್ರೆ ನೀವು ನಿಮ್ಮ ಅಧಿಕಾರ ದುರ್ಬಳಕೆ ಆಗಿದ್ದಿಲ್ಲ, ಅವಾಗ DCM ಇದ್ರಿ ನೀವು. ಈ ಹಿನ್ನೆಲೆಯಲ್ಲಿ ಇವತ್ತು ಅದೆಲ್ಲ ಡಿಬೇಟೇಬಲ್ ಪಾಯಿಂಟು, ಅದ್ರ ಬಗ್ಗೆ ಮುಂದಿನ ಕ್ರಮ ಏನ ಕಾನೂನು ಪ್ರಕಾರ ಅದನ್ನ ಎದುರಿಸಬೇಕಾಗುತ್ತೆ. ಇಷ್ಟು ಅವ್ರ ಜೊತೆ ಮಾತಾಡ್ತಾರೆ, ಏನು ಪಾರ್ಟಿ ಒಳಗೆ ಏನು ಸಮಸ್ಯೆ ಬಗೆಹರಿಸುವಂತ ಕೆಲಸ ನಮ್ಮ ಓರಿಸಿ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಕೆಳಗೆ ಹುನ್ನಾರ ನಡೆಸಿದೆ ಬಿಜೆಪಿ ಅವರು. ಬಿಜೆಪಿ ಅವರು ಸಿದ್ದರಾಮಯ್ಯ ಅವರು ಕೆಳಗೆ ಹುನ್ನಾರ ಮಾಡ್ತಿದ್ದಾರೆ. ಯಾರಂತಾರೆ? ಡಿ ಕೆ ಶಿವಕುಮಾರ್ ಅವರು. ಹ್ಮ್, ಹುನ್ನಾರ ಮಾಡ್ತಿದ್ರೆ ನೋಡ್ರಿ, ಯಾವ ಹುನ್ನಾರ ನೋಡ್ರಿ, ಯಾರು ತಪ್ಪು ಮಾಡಿದ್ರೆ ಅವ್ರು ರಾಜೀನಾಮೆ ಕೇಳಾಗತ್ತೆ. ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಯಾವ್ದು ಹೆದರು ಕಾರಣ ಇಲ್ಲ, ಇಳಿಸೋ ಪ್ರಯತ್ನ ಪ್ರಶ್ನೆನೇ ಇಲ್ಲ. ಹಾಗಾದ್ರೆ ಸರ್ಕಾರ ಬೀಳ್ತದ ಸರ್? ನೋಡಿ, ನಾವೊಂದು ಹೇಳ್ತೀನಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಸೂಕ್ಷ್ಮ ಪರಿಸ್ಥಿತಿ ಇದೆ. ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಏನ್ ಮುಂದೆ ಕಾನ್ಸಿಕ್ವೆನ್ಸ್ ಏನಾಗ್ತದೆ, ವಿ ಹ್ಯಾವ್ ಟು ಸಿ. ನಿಮ್ಮ ಪಾರ್ಟಿ ಅವರು ಡಿ ಕೆ ಶಿವಕುಮಾರ್ ಮೇಲೆ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ನಾನು ವೈಯಕ್ತಿಕ ಹೇಳಿಕೆಗಳ ಬಗ್ಗೆ ವೈಯಕ್ತಿಕವಾದಂತ ರಿಯಾಕ್ಷನ್ ಕೊಡಕ್ ಹೋಗುದಿಲ್ಲ. ಈ ಪ್ರಕರಣವನ್ನ ಒಂದಕ್ಕೊಂದು ಪ್ರಕರಣ ತಾಳೆ ಹಾಕುವಂತದಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಏನಿದೆ ಕೇಸು, ಇವತ್ತು ಲೀಗಲ್ ಎಕ್ಸ್ಪರ್ಟ್ಸ್ ಇದಾರೆ, ಎಲ್ಲರೂ ಇದಾರೆ, ಅಭಿಪ್ರಾಯ ಕೊಡ್ತಾ ಇದಾರೆ. ಇವತ್ತಿಂದ ನನ್ನ ಪ್ರಕಾರ ಇದರಲ್ಲಿ ಪ್ರೇಮಾಪೇಕ್ಷೆ ಮುಖ್ಯಮಂತ್ರಿಗಳು ತಪ್ಪಿರೋದಕ್ಕೆ ಎದ್ ಕಾಣ್ತಾರೆ. ಈ ಕ್ಯಾಂಟೋನ್ಮೆಂಟ್ ಅನ್ನ ಕಾರ್ಪೊರೇಷನ್ ನಾನು ಮಾನ್ಯ ರಾಜನಾಥ್ ಸಿಂಗ್ ಅವ್ರಿಗೂ ಭೇಟಿಯಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ. ಅವ್ರಿಗೆ ಅದನ್ನ
ಮನವರಿಕೆ ಮಾಡಿಕೊಟ್ಟೆ ಮತ್ತು ಡಿ ಸಿ ಅವರು ನನ್ನ ಕೂಡ ಚರ್ಚೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಜಾಯಿಂಟ್ ಸರ್ವೆ ನಡೀತಾ ಇದೆ. ಜಾಯಿಂಟ್ ಸರ್ವೆ ಆದ್ಮೇಲೆ ಒಂದು ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯತೆ. ಮತ್ತು ರಾಜನಾಥ್ ಸಿಂಗ್ ಅವರು ಎಲ್ಲಾ ವಿಚಾರಗಳನ್ನು ನಾನು ಪ್ರಚೋದಪಡಿಸಿದಾಗ ಎಲ್ಲ ಡೀಟೇಲ್ಸ್ ಕೊಟ್ಟಾಗ ಅವ್ರು ಕನ್ವಿನ್ಸ್ ಆಗಿದ್ದಾರೆ. ಅದಕ್ಕೆ ಅವ್ರ ಕಡೆಯಿಂದ ಏನೊಂದು ಡೈರೆಕ್ಷನ್ ಕೊಡ್ಬೇಕು, ಡೈರೆಕ್ಷನ್ ಕೊಡ್ತೇನೆ ಅಂತ ಹೇಳಿದ್ರು. ನೋಡ್ರಿ, ಬಂಗ್ಲೋದು ಅಲ್ಲ, ರೆಸಿಡೆನ್ಸಿಯಲ್ ಏರಿಯಾ ಅದಲ್ಲ, ಅದನ್ನ ಅವರು ಕೊಡ್ಲೇಬೇಕಾಗ್ತದೆ. ಅದನ್ನ ಅದನ್ನ ಇಂಟರ್ಪ್ರಿಟೇಷನ್ ತಪ್ಪು ಮಾಡ್ತಾ ಇದಾರೆ. ಏರಿಯಾ ಸಿವಿಲ್ ಏರಿಯಾಸ್ ಅಂತ ಏನಿದೆ ಅಲ್ಲ, ಆ ಡೆಫಿನೇಷನ್ ಇಂಟರ್ಪ್ರಿಟೇಷನ್ ಮಾಡೋದು ತಪ್ಪು ಮಾಡ್ತಾ ಇದ್ದಾರೆ. ನೋಡ್ರಿ, ನಾವ್ ಒಂದ್ ಹೇಳ್ತೀನಿ, ಇದರಲ್ಲಿ ಯಾವುದೇ ರೀತಿಯಂತ ಅನ್ಯಾಯ ಅನ್ನುವಂತ ಪ್ರಶ್ನೆ ಬರುದಿಲ್ಲ. ಕರ್ನಾಟಕಕ್ಕೂ ಎಷ್ಟು ಸಾಕಷ್ಟು 48,000 ಕೋಟಿ ಹೆಚ್ಚು ಇವತ್ತು ಅನುದಾನ ಬರ್ತಾ ಇದೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರೊಜೆಕ್ಟ್ ಇವತ್ತು ನೀವು ಉದಾಹರಣೆ ಕೊಡ್ಬೇಕಾದ್ರೆ ನಿಮ್ಗೆ ರೈಲ್ವೆ ಬಜೆಟ್, ರೈಲ್ವೆದಲ್ಲಿ ಒಂದೇ ವರ್ಷದಲ್ಲಿ 7,000 ಕೋಟಿ ಬಂದದ್ದು ನಮ್ ಕರ್ನಾಟಕಕ್ಕೆ. ಹಿಂದೆಲ್ಲ UPA ಸರ್ಕಾರದಿಂದ ಬರೀ 700 ಕೋಟಿ, ಒಂದು ವರ್ಷಕ್ಕೆ 700 ಕೋಟಿ ಬಂದ್ರೆ 7,000 ಕೋಟಿ ಮೇಲೆ ಬರ್ತಾ ಇದೆ. ಹೀಗಾಗಿ ಅವೆಲ್ಲವನ್ನೂ ಲೆಕ್ಕ ಹಾಕ್ಬೇಕು. ಇವತ್ತು ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ಅಂತ ನಾನು ಸ್ಪಷ್ಟವಾಗಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.